ಅದೇ ರೀತಿಯಾಗಿ ಆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥದ್ದನ್ನು ಬಳಸ್ಕೊಳ್ಬೇಕು. ಈಗ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀನಿ. ಒಂದು ಕಾಡಿನೊಳಗೆ ಒಂದು ದೊಡ್ಡ ಸಿಂಹದ ಮರಿಯನ್ನು, ಒಂದು ದೈತ್ಯಾಕಾರದ ಪ್ರಾಣಿಯನ್ನು ಒಬ್ಬ ವ್ಯಕ್ತಿ ಬಲೆ ಹಾಕಿ ಏನು ಮಾಡಿಬಿಡ್ತಾನೆ, ಬಂಧನ ಮಾಡ್ತಾನೆ. ಆ ಬಲೆ ಹಾಕಿ ಬಂಧನ ಮಾಡಿದಾಗ ಅದು ಏನಾಗ್ತದೆ, ಆ ದೈತ್ಯಾಕಾರದ ಪ್ರಾಣಿ ಇದ್ರೂ ಕೂಡ ಬಲಿಯನ್ನು ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಆ ಸಂದರ್ಭದೊಳಗೆ ಅವರಲ್ಲಿ ಒಗ್ಗಟ್ಟಿರೋದಿಲ್ಲ, ಅದು ಒಂದೇ ಪ್ರಾಣಿ ಇರ್ತದೆ ಆ ಕಾಡಿನಲ್ಲಿ. ಆದರೆ ಒಗ್ಗಟ್ಟಿರ್ತಕ್ಕಂಥ ಪ್ರಾಣಿ ಬಳಿ ಹೋಗಿ ಅದೇನು ಮಾಡ್ತದೆ, ಸಹಾಯ ಕೇಳ್ತದೆ. ನಾವು ಹೆಂಗೆ ಹಿಂಗೆ ಒಗ್ಗಟ್ಟಾಗಿದ್ದೇವಲ್ಲ ರೀ, ಅಲ್ಲಿ ಒಂದು ತಂಡ ಇರ್ತದೆ. ಸಣ್ಣ ಪ್ರಾಣಿನೇ ತಗೊಳೋದು, ನಾವು ಸಣ್ಣ ಪ್ರಾಣಿಗಳ ತಿಳ್ಕೊಳ್ಳಿ. ಸಣ್ಣ ಒಂದು ಇಲಿ ಅಂತ ತಿಳ್ಕೊರಿ, ಆ ಇಲಿಗೆ ಬೇಡ್ಕೊಡ್ತದೆ ಏನಂದ್ರೆ, ನನ್ನ ನೋಡಪ್ಪ ಬೇಟೆಗಾರ ಬಲಿ ಒಳಗೆ ಬಂದಿಸ್ಯಾನ, ನನಗೆ ನೀವು ಸಹಾಯ ಮಾಡು ದಯವಿಟ್ಟು ಅಂತ ಕೇಳ್ತದೆ. ಆಗ ಇಲ್ಲಿ ಏನು ಮಾಡಬೇಕು ಬೇಡ್ಕೊಡ್ತದೆ ಏನಂದ್ರೆ, ನನ್ನ ನೋಡಪ್ಪ ಬೇಟೆಗಾರ ಬಲಿ ಒಳಗೆ ಬಂದಿಸ್ಯಾನ, ನನಗೆ ನೀವು ಸಹಾಯ ಮಾಡು ದಯವಿಟ್ಟು ಅಂತ ಕೇಳ್ತದೆ. ಆಗ ಇಲ್ಲಿ ಏನು ಮಾಡಬಹುದು ವಿಚಾರ ಮಾಡ್ರಿ, ತನ್ನ ಹರಿತವಾದ ಹಲ್ಲುಗಳು ಗೊತ್ತದ ಇಲ್ಲಿ ಕೆಲಸ ಏನಂತವೆ, ಅದು ಕೆಲಸ ಸಣ್ಣಗಿದ್ರು ದೊಡ್ಡ ಕೆಲಸ ಮಾಡಿದ್ರು. ಹಂಗೆ ನಾವು ಸಣ್ಣವ್ರ ಅಂತೇಳಿ ಭಾವಿಸ್ ಗ್ರಾಮ ಲೆಕ್ಕಾಧಿಕಾರಿಗಳ ಜಿಲ್ಲಾ ಶಾಖೆ ರಾಜ್ಯವ್ಯಾಪಿ ಗ್ರಾಮ ಲೆಕ್ಕಾಧಿಕಾರಿಗಳ ರಾಜ್ಯವ್ಯಾಪಿ ಸ್ಟ್ರೈಕ್ ನಡೆದಿದೆ. ಮೂರನೇ ದಿವಸಕ್ಕೆ ಈ ಸ್ಟ್ರೈಕ್ ಅನ್ನು ಕಾಲಿಟ್ಟಿದೆ. ಈಗ ಮೂರು ಗಂಟೆ ಮೇಲೆಗೆ ಕಂದಾಯ ಸಚಿವ ಹಾಗೂ ಮುಖ್ಯಮಂತ್ರಿಗಳನ್ನು ನಮ್ಮ ಕಂದಾಯ ಇದು ಗ್ರಾಮ ಲೆಕ್ಕಾಧಿಕಾರಿಗೆ ರಾಜ್ಯ ಅಧ್ಯಕ್ಷರಿಗೆ ಕರೆ ಮಾಡಿದ್ದಾರೆ, ಮೀಟಿಂಗ್ ಹೋಗಿದ್ದಾರೆ. ಆ ಮೀಟಿಂಗ್ನಲ್ಲಿ ಸಪೋಸ್ ಏನೋ ನಿರ್ಣಯ ಆಗಲಿಲ್ಲ ಅಂದರೆ ಉತ್ತಮವಾದ ಹೋರಾಟವನ್ನು ಮುಂದುವರಿಯುತ್ತದೆ. ಇದು ಒಂದು. ಎರಡನೇದು, ಈ ಸ್ಟ್ರೈಕ್ ಅನ್ನು ಜಂಟಿಯಾಗಿ ನಡೀತಾ ಇದೆ, ಗ್ರಾಮ ಸಹಾಯಕ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ನಡುವೆ ನಡೀತಾ ಇದೆ. ಸಪೋಸ್ ಬೆಡಕಿ ಈಡಿಸಲಿಲ್ಲ ಅಂದರೆ ಸ್ಟ್ರೈಕ್ ಮುಂದುವರಿತಿತ್ತು ಅಂಥೇಳಿ. ಸರಿ, ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ, ಅದರಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಈಗ ಇಲ್ಲಿ ಬಿಜಾಪುರದಿಂದ ಎಷ್ಟು ಜನ ಹೋಗ್ಯಾರ ಸರ್? ಬಿಜಾಪುರದಿಂದ ಮೋಸ್ಟ್ ನನ್ನ ಮೂರು ನಾಲ್ಕು ಮಂದಿ ಏನು ಹೋಗಿದ್ದಾರೆ ಸರ್, ರಾಜ್ಯ ಕಮಿಟಿ ಒಳಗೆ ಒಂದು ಐದಾರು ಮಂದಿ ಹೋಗಿದ್ದಾರೆ ಬಿಜಾಪುರ ಜಿಲ್ಲಾ ರಾಜ್ಯ ಕಮಿಟಿ. ಅಂದರೆ ಬೇಡಿಕೆ ಈಡೇರಿಲ್ಲ ಅಂದ್ರೆ ಅದು ನಿಮ್ಮದು ಅಂದರೆ ಇವತ್ತು ಮಾತುಕತೆ ಕರೆದಾರೆ ನಮ್ಮ ಮಾತುಕತೆ ಕರೆದಾರೆ ಸರ್. ಅಂದರೆ ಸಂಧಾನ ಆಗಲಿಲ್ಲ ಅಂದ್ರೆ ಮುಂದುವರಿತದೆ ಪ್ರತಿಭಟನೆ? ಸಂಧಾನ ಆಗಲಿಲ್ಲ ಅಂದ್ರೆ ಹಂಡ್ರೆಡ್ ಮುಂದುವರಿತದೆ ಸರ್. ಯಾಕಂದರೆ ಇದು ಇಪ್ಪತ್ತೊಂದು ವ್ಯಾಪ್ತಿಯೊಳಗೆ ಕೆಲಸ ಮಾಡಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಯಾಕಂದ್ರೆ ಇಪ್ಪತ್ತೊಂದು ವ್ಯಾಪ್ತಿಯೊಳಗೆ ಇಲ್ಲಿಂದ ರೊಕ್ಕ ಹ್ಯಾಕ್ ಮಾಡಾಕತ್ತಿ. ಕೂಡಲಾಟ ಮೂಲಭೂತ ಸೌಲತ್ಯ ಇಲ್ಲ, ಮೂಲಭೂತ ಸೌಲತ್ಯ ಇಲ್ಲ ಅಂದ್ರೆ ಚೇರ್ ಇಲ್ಲ. ಮೊಬೈಲ್ ಆ್ಯಪ್ ಸರ್ಕಾರ ಮೊಬೈಲ್ ಆ್ಯಪ್ ಆಯೋಜನೆ ಮಾಡ್ತೈತಿ. ಅಂದರೆ ಮೊಬೈಲ್ ಅವಾಗಿ ಕರೆನ್ಸಿ ಕೂತು ಗ್ರಾಮ ಲೆಕ್ಕಾಧಿಕಾರಿಗಳಾಗಲಿ ಗ್ರಾಮ ಸಹಾಯಕರಾಗಲಿ ಮೋಸ್ಟ್ ಸ್ವತಃ ರೊಕ್ಕ ಕೈಲಿಂದ ಖರ್ಚು ಮಾಡಿ ಅದಕ್ಕೆ ನಾವು ಕೈಲಿಂದ ಖರ್ಚು ಮಾಡಿ ಇಷ್ಟು ದಿವಸ ಮಾಡ್ಕೊತ ಹೋಗಿದ್ವಿ. ಇನ್ನು ಮುಂದಾದರೂ ಮಾಡಬಹುದು, ಅಂದರೆ ಕಠಿಣವಾದ ಪ್ರಶ್ನೆ ಇದೆ. ನಮ್ಮ ಕೂಡಕ್ಕೆ ಜಗಾನೇ ಇಲ್ಲ ಅಂತ ಪ್ರಶ್ನೆ ಮಾಡೋಕ್ಕೆ ಏನು ಸಾಧ್ಯ ಅದಕ್ಕೆ. ಸರ್ ಹೆಸರು ಹೇಳಿ ಸರ್. ಹೆಸರು ಹೇಳಿ. ಎನ್ ಸಿ ನಾಮದಾರ್, ಜಿಲ್ಲಾಧ್ಯಕ್ಷರು, ಗ್ರಾಮ ಸಹಾಯಕ ಸಂಘ ಬಿಜಾಪುರ. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಇವತ್ತೇನು ನಾವು ರಾಜ್ಯಾದ್ಯಂತ ಮುಷ್ಕರವನ್ನು ಹಮ್ಮಿಕೊಂಡಿದ್ದು, ಇವತ್ತು ಸತತ ಮೂರನೇ ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು. ಸದರಿ ಮುಷ್ಕರಿಗೆ ಹಮ್ಮಿಕೋಬೇಕಂದ್ರೆ ಕಾರಣ ಏನಂದರೆ, ನಮ್ಮ ಹಲವಾರು ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಯಾವುದೇ ರೀತಿ ಸ್ಪಂದನೆ ಆಗದೇ ಇರೋದರಿಂದ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದು. ನಮ್ಮ ಬೇಡಿಕೆಗಳು ಯಾವ್ಯಾವ ಅಂದರೆ, ಮೊದಲೇದಾಗಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಬೇಕು. ಯಾಕಂದರೆ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡಬೇಕಂದ್ರೆ ನಮ್ಮದು ಸ್ವಂತ ಆದ ಕಚೇರಿ ಕಟ್ಟಡ ಇಲ್ಲ. ಅನಂತರ ಅಲ್ಲಿ ಮೂಲ ಸೌಲಭ್ಯ ಟೇಬಲ್ ಕುರ್ಚಿ, ಅನಂತರ ಕಾರ್ಯ ಕಚೇರಿ ನಿರ್ವಹಿಸೋಕೆ ಯಾವುದೇ ಸಾಮಗ್ರಿಗಳು ಇಲ್ಲ, ಯಾವುದೇ ರೀತಿ ಪೂರೈಸಿ ಆಗತ್ತಿಲ್ಲ. ಆನಂತರ ನಾವು ಸ್ವಂತ ಮೊಬೈಲ್ ಯೂಸ್ ಮಾಡಿ ಈಗಾಗಲೇ 21 ಆ್ಯಪ್ಗಳಲ್ಲಿ ಕೆಲಸ ಮಾಡತ್ತಿ, ಲ್ಯಾಪ್ಟಾಪ್ ಕೊಟ್ಟಿಲ್ಲ, ಕಂಪ್ಯೂಟರ್ ಕೊಟ್ಟಿಲ್ಲ, ಪ್ರಿಂಟರ್ ಕೊಟ್ಟಿಲ್ಲ, ಯಾವುದೇ ರೀತಿ ಮೂಲ ಸೌಲಭ್ಯಗಳು ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಪ್ರಮುಖ ಬೇಡಿಕೆ ಮೂಲ ಸೌಲಭ್ಯಗಳ ಪೂರೈಸಬೇಕಂಥೇಳಿ ನಾವು ಈಗಾಗಲೇ ನಾವು ಮನವಿಗಳನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಎರಡನೇದ್ದು, ನಮ್ಮ ತಾಂತ್ರಿಕ ಹುದ್ದೆಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು. ನಾವು ಈಗಾಗಲೇ ಹಲವಾರು ಬಾರಿ ನಾವು ಸರ್ಕಾರ ಮಟ್ಟದಲ್ಲಿ ಅರ್ಜಿಗಳನ್ನು ಸಲ್ಲಿಸಿದಾಗ ನಮ್ಮ ತಾಂತ್ರಿಕ ನಿಮ್ಮ ಗ್ರಾಮಾಡಳಿತಾಧಿಕಾರಿ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ನಮಗೆ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದ್ದಾರೆ, ಹಿಂಬರನ್ನು ನೀಡಿದ್ದಾರೆ. ಆದರೆ ನಮಗೆ ಎಲ್ಲ ಕೆಲಸಗಳನ್ನು ಆ್ಯಪ್ ಮೂಲಕ, ಕಂಪ್ಯೂಟರ್ ಮೂಲಕ, ತಂತ್ರಾಂಶದ ಮೂಲಕ ಕೊಡತ್ತಾರೆ. ಹಾಗಾಗಿ ನಮ್ಮ ಹುದ್ದೆಯನ್ನು ತಾಂತ್ರಿಕ ಹುದ್ದೆ ಅಂಥೇಳಿ ಪರಿಗಣಿಸಿ ನಮ್ಮ ಸ್ಕೇಲನ್ನು ಅಪ್ಗ್ರೇಡ್ ಮಾಡಬೇಕಂಥೇಳಿ ನಾವು ಬೇಡಿಕೆಯಲ್ಲಿ ಇಟ್ಟಿದ್ದೀವಿ. ಈಗಾಗಲೇ ನಮ್ಮ ಪದೋನ್ನತಿ, ಈಗಾಗಲೇ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು 5 ಪ್ರಮೋಷನ್ ಕೊಡಬೇಕಂತ ಐತಿ. ಯಾವುದೇ ರಿಮಾರ್ಕ್ಸ್ ಇರಲಿಲ್ಲ ಅಂದ್ರೆ 5 ಪದೋನ್ನತಿ ಕೊಡಬೇಕಂತ ಐತಿ. ಆದರೆ ನಮಗೆ 20 ಆದರೂ ಪದೋನ್ನತಿ ಕೊಡತ್ತಿಲ್ಲ. ಹೀಗಾಗಿ ಒಂದೇ ಹುದ್ದೆಯಲ್ಲಿ ನಾವು 20 ಸೇವೆ ಮಾಡಬೇಕಾದ ಅನಿವಾರ್ಯತೆ ಬಂದದ. ಅದನ್ನು ಬಗೆಹರಿಸಬೇಕಂಥೇಳಿ ನಾವು ಈಗಾಗಲೇ ಬೇಡಿಕೆಗಳಲ್ಲಿ ಇಟ್ಟಿವಿ. ಆನಂತರ ಅಂತರ್ಜಿಲ್ಲಾ ವರ್ಗಾವಣೆ, ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡೋರು ಒಂದು ವರ್ಗಾವಣೆ ಮಾಡ್ಕೋಬೇಕಂದ್ರೆ ತಟಸ್ಥ, ಈಗ ಸರ್ಕಾರ ಮಟ್ಟದಲ್ಲಿ ಅದನ್ನು ತಟಸ್ಥ ಮಾಡ್ಯಾರ, ಅದು ಪುನಃ ಆರಂಭಿಸಬೇಕು. ನಮ್ಮದು 5 ಬೇಡಿಕೆ ಏನಂದ್ರೆ, ರಜಾ ದಿನಗಳಲ್ಲಿ ಆನಂತರ ಕರ್ತವ್ಯ
ಕರ್ತವ್ಯ ಅವಧಿ ಬಿಟ್ಟು ಮುಂಜಾನೆ 6 ಗಂಟೆಗೆ ಮತ್ತು ರಾತ್ರಿ 9 ಗಂಟೆಗೆ ಕೆಲಸ ಮಾಡಲು ಒತ್ತಡ ಹೇರಾಗ್ತಾರೆ, ಅದು ಹೋಗಬೇಕು. ರಜೆ ಅವಧಿಯಲ್ಲಿ ಮಾತ್ರ ಕೆಲಸ ತಗೋಬೇಕು. ಅತಿ ಅನಿವಾರ್ಯ ಇದ್ದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಆದರೆ ಕಚೇರಿ ಕೆಲಸಗಳನ್ನು 10-5 ವರೆ ತನಕ ನೀಡಬೇಕಂತೇಳಿ ನಾವು ಬೇಡಿಕೆಯಲ್ಲಿ ಸಲ್ಲಿಸ್ತೀವಿ. ಇದೇ ರೀತಿ 10 ಹಲವಾರು ಬೇಡಿಕೆಗಳನ್ನು ನಾವು ಈಗಾಗಲೇ ನಮ್ಮ ಬೇಡಿಕೆಯಲ್ಲಿ ಸಲ್ಲಿಸೀವಿ. ನಾವು ಸರಿ ಮತ್ತೆ ನಿಮ್ಗೆ ಸಂಧಾನ ಕರೆದಿದ್ದಾರೆ, ಈಗಾಗಲೇ ನಮ್ಗೆ ರಾಜ್ಯ ಸಂಘದಲ್ಲಿ ರಾಜ್ಯ ಸಂಘದ ಅಧ್ಯಕ್ಷರಿಗೆ ಮಾನ್ಯ ಸಚಿವರು ಸಂಧಾನ ಸಭೆಗೆ ಮತ್ತು ನಮ್ಮ ಕುಂದುಕೊರತೆಗಳನ್ನು ಆಲಿಸಲು ಸಭೆ ಕರೆದಾರೆ 2 ಗಂಟೆಗೆ. ಈಗಾಗಲೇ ನಮ್ಮದು ಅದು ಸಂಧಾನ ಸಭೆಗಳನ್ನು ಅಲ್ಲಿ ಈಗ ನಡೆದವು. ಅದೇ ರೀತಿ ನಮ್ಮ ಸಂಧಾನ ಸಭೆಯಲ್ಲಿ ನಮ್ದು ಯಾವುದೇ ರೀತಿ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ದ ಪಕ್ಷದಲ್ಲಿ ನಾವು 1 ತಿಂಗಳ ಕಾಲ ಪರಿವರ್ತ ರಜೆಯನ್ನು ಹಾಕಿ ಅನಿರ್ದಿಷ್ಟ ಅವಧಿಯಲ್ಲಿ ಅಂದರೆ ನಮ್ಮದು ಬೇಡಿಕೆ ಈಡೇರುವವರೆಗೂ ನಾವು ಮುಷ್ಕರನ್ನು ಸತತವಾಗಿ ಹಮ್ಕೋತೀವಿ. ಯಾವುದೇ ರೀತಿ ಈ ಮುಷ್ಕರನ್ನು ಅಂತ್ಯ ಮಾಡಲ್ಲ. ನಮ್ಮದು ಎಲ್ಲ ಬೇಡಿಕೆಗಳು ಈಡೇರುತ್ತಾನೆ, ನಾವು ಮುಷ್ಕರ ಹಮ್ಕೋತೀವಿ ಅಂತ ನಾವು ಈಗಾಗಲೇ ರಾಜ್ಯ ಸಂಘ ನಿರ್ಧಾರಂತೆ ನಾವು 1 ತಿಂಗಳ ಕಾಲ ನಾವು ಈಗಾಗಲೇ ರಜೆಗಳನ್ನು ಹಾಕಿದ್ದೀವಿ, ಪರಿವರ್ತ ರಜೆ. ಸರಿ ಸರ್, ಹೇಳಿ. ಸುನೀಲ್ ರಾಠೋಡ್, ತಾಲೂಕು ಅಧ್ಯಕ್ಷರು, ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ವಿಜಯಪುರ. ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಕೇಳಿಕೊಳ್ಳೋದೇನಂತಂದರೆ 10 ಹಲವಾರು ಬೇಡಿಕೆಗಳನ್ನು ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೀವಿ. ಅಷ್ಟಾದರೂ ಕೂಡ ನೀವು ಸ್ಪಂದಿಸ್ತಾ ಇಲ್ಲ. ಸ್ಪಂದಿಸಿದರೂ ಕೂಡ ನಮ್ದಿರ್ತಕ್ಕಂಥದ್ದು ಮೇನು ಎಲ್ಲ ಅನ್ಯ ಇಲಾಖೆಗಳಿಗೆ ಯಾವ ರೀತಿಯಾಗಿ ನೋಡ್ಕೊಳ್ತಿರಲ್ಲ. ಸಂವಿಧಾನದಲ್ಲಿರ್ತಕ್ಕಂಥ ಒತ್ತಡ ರಹಿತ ಸಾಮಾಜಿಕ ನ್ಯಾಯ ತಾರತಮ್ಯ ಇಲ್ಲದೆ ಜೀತ ಪದ್ಧತಿ ಇಲ್ಲದೆ ಗುಲಾಮಗಿರಿತನ ಇಲ್ಲದೆ ಆ ಥರದ ಒಂದು ಕೆಲಸವನ್ನು ಸಾರ್ವಜನಿಕ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಪ್ರಮುಖವಾದ ಆಗ್ರಹ. ಆ ಥರ ಕೆಲಸ ಮಾಡಲಿಕ್ಕೆ ನೀವು ಅವಕಾಶ ಕೊಟ್ಟರೆ ನಾವು ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸ್ತೀವಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಸರಿ ಸರ್, ರಿಯಾಜ್ ನಾಯ್ಕ. ಇವತ್ತಿನ ದಿವಸ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಜಿಲ್ಲಾ ಶಾಖೆ ವತಿಯಿಂದ ಒಂದು ಗ್ರಾಮ ಸಹಾಯಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳು ಏನದಾವೋ ಅದನ್ನು ಈಡೇರಿಸಬೇಕಂತೇಳಿ ಕಿಸಿಂದು ಇವತ್ತು 3ನೇ ದಿನ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ಳೋದು. ಈ ಮುಷ್ಕರದಲ್ಲಿ ಈಗ ಗ್ರಾಮಾಡಳಿತಕಾರರ ಏನು ಬೇಡಿಕೆಗಳದಾವ ಆ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಮ್ಮ ಗ್ರಾಮ ಸಹಾಯಕರ ಸಂಘದ ವತಿಯಿಂದ ನಮ್ಮೆಲ್ಲ 13 ತಾಲೂಕಿನ ಎಲ್ಲ ನಮ್ಮ ಗ್ರಾಮ ಸಹಾಯಕರು, ಅಧ್ಯಕ್ಷರು ಹಾಗೂ ನಮ್ಮ ಜಿಲ್ಲೆಯಿಂದ ಎಲ್ಲರೂ ನಾವು ಪಾಲ್ಗೊಂಡಿದ್ದೇವೆ. ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾವು ಸರ್ಕಾರ ಮಟ್ಟದಲ್ಲಿ ಒತ್ತಾಯ ಮಾಡಿ ಈ ಮುಷ್ಕರವನ್ನು ಹಿಂತೆಗೆದುಕೊಂಡಿಲ್ಲ. ಅದಕ್ಕಾಗಿ ಇವತ್ತಿನ ಈ ಬೇಡಿಕೆಯೊಳಗೆ ನಮ್ಮದೂ ಒಂದು ಗ್ರಾಮ ಸಹಾಯಕರ ಒಂದು ಸೇವಾ ಭದ್ರತೆಯನ್ನು ಮಾಡಿ ಗ್ರಾಮ ಸಹಾಯಕರನ್ನು ಕಾಯಂಗೊಳಿಸಬೇಕಂತೇಳಿ ಗ್ರಾಮಾಡಳಿತಾಧಿಕಾರಿಗಳ ಒಂದು ತಮ್ಮ ಮನವಿ ಪತ್ರದಲ್ಲಿ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಬೇಡಿಕೆನೂ ಇಲ್ಲಿವರೆಗೆ ನಾವು ಸಾಕಷ್ಟು ಬಾರಿ ಅನೇಕ ಬಾರಿ ನಾವು ಸರ್ಕಾರ ಮಟ್ಟದಲ್ಲಿ ನಾವು ಗ್ರಾಮ ಸಹಾಯಕರನ್ನ ಯಾವುದೂ ಒಂದು ಸೇವಾ ಭದ್ರತೆ ಇಲ್ಲ, ನಮ್ಮ ಗ್ರಾಮ ಸಹಾಯಕರಿಗೆ ಯಾವುದೂ ಒಂದು ಗೌರ್ಮೆಂಟಿನ ಫೆಸಿಲಿಟಿ ಯಾವೂ ಇಲ್ಲ. ಬರೇ ನಮ್ಮನ್ನು ಗೌರವಧನದ ಮೇಲಿಂದ ನಮ್ಮನ್ನು ಪಗಾರ ಕೊಡ್ಕೋತಾ ಇಲ್ಲಿವರೆಗೆ ನಮ್ಮ ಗ್ರಾಮ ಸಹಾಯಕರು ಕೆಲಸ ಮಾಡ್ಕೋತ ಹೊಂಟಾರ. ಅದಕ್ಕಾಗಿ ನಮ್ಮ ಬೇಡಿಕೆಗಳು ಬಹಳ ಅದಾವೆ, ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ನಾವು ಇವತ್ತಿನ ಸರ್ಕಾರ ಮಟ್ಟದಲ್ಲಿ ನಮ್ಮ ಬೇಡಿಕೆ ಅದ. ಆ ಬೇಡಿಕೆಗೋಸ್ಕರನೂ ಇವತ್ತು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಬೇಡಿಕೆ ಇಟ್ಟುಕೊಂಡಗೋಸ್ಕರ ನಾವೆಲ್ಲರೂ ಜಿಲ್ಲೆಯಿಂದ ಪಾಲ್ಗೊಂಡಿದ್ದೇವೆ. ಅದಕ್ಕಾಗಿ ಇವತ್ತಿನ ಈ ಒಂದು 3ನೇ ದಿನದ ಬೇಡಿಕೆ 3ನೇ ದಿನ ಮುಷ್ಕರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ 13 ತಾಲೂಕಿನ ಎಲ್ಲ ಗ್ರಾಮ ಸಹಾಯಕರು ಪಾಲ್ಗೊಂಡಿದ್ದೇವೆ. ಅದು ಪಾಲ್ಗೊಂಡೇವು ಅಂದರೆ ಈ ಸದ್ಯ ನಮ್ಮ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡ ಅವರು ಒಂದು 2 ಗಂಟೆಗೆ ಸಭೆ ನಿಗದಿ ಮಾಡಿದ್ದಾರೆ. ಆ ಸಭೆಯಲ್ಲಿ ಗ್ರಾಮಾಡಳಿತಕಾರರು ಏನು ಬೇಡಿಕೆ ಅದಾವೆ, ವಿವಿಧ ಬೇಡಿಕೆಗಳು, ಅದರ ಜೊತೆಯಾಗಿನೂ ಗ್ರಾಮ ಸಹಾಯಕರ ಬೇಡಿಕೆನೂ ಅವ್ರು ಇಟ್ಕೊಂಡಾರ. ಅವೆರಡೂ ಇವತ್ತಿನ ದಿವಸ ರಾಜ್ಯಾಧ್ಯಕ್ಷರು ಚರ್ಚೆ ಮಾಡೋರಲ್ಲಿದ್ದಾರೆ. ಆ ಚರ್ಚೆಯಲ್ಲಿ ಗ್ರಾಮ ಸಹಾಯಕರ ಬೇಡಿಕೆ ಮತ್ತು ಗ್ರಾಮಾಡಳಿತಕಾರಿ ಬೇಡಿಕೆ ಈಡೇರ್ತಂದ್ರೆ ನಾವೇನೈತಿ ಇವತ್ತಿನ ದಿವಸ ಮುಷ್ಕರ ಹಿಂತೋಗ್ತೀವಿ. ಅಕಸ್ಮಾತ್ ಇವೆರಡೂ ಗ್ರಾಮ ಸಹಾಯಕರ ಬೇಡಿಕೆ ಮತ್ತು ಗ್ರಾಮ ಆಡಳಿತ ಬೇಡಿಕೆ ಈಡೇರದೆ ಹೋದ್ರೆ ಈ ಮುಷ್ಕರವನ್ನು ನಾವು ಇವತ್ತಿನ ದಿವಸ ಮುಂದುವರೆಸ್ತೇವೆ ಅಂತ ಹೇಳಿಕೊಂಡು ನಾನು ಇವತ್ತು ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನು ಗ್ರಾಮ ಸಹಾಯಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಹನುಮಂತ ಉಪ್ಪಾರ ಅವರು ಮಾತಾಡು. ಒಂದಿಷ್ಟು ಮಂದಿ ಏನಾಗಿದ್ರು ಹಂಗೆ ನಿಂತಿದ್ರು, ಯಾಕೆ ನಿಂತಿದ್ರು ಗೊತ್ತಿಲ್ಲ. ಅಂದ್ರೆ ಅವರಿಗೆ ಇದು ಏನು ನಡೆದಂತ ಅರಿವಿರೋದಿಲ್ಲ, ಸಿಗ್ನಲ್ ನೋಡಿಲ್ಲ ಅವರು. ಹಂಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಸಿಗ್ನಲ್ ನೋಡ್ತಿದ್ರು. ನಮ್ಮ ನಾಯಕರು ಏನು ಸಂದೇಶಗಳು ಕೊಡ್ತಾರೆ, ಗ್ರೂಪ್ನಾಗ ಏನು ಚರ್ಚೆ ಆಗ್ತದೆ, ಅದಕ್ಕೆ ನಾವು ಎಲ್ಲರೂ ತಲೆ ಬಾಗಬೇಕು. ದಯವಿಟ್ಟು ಯಾರೂ ಅಪಾರ್ಥ ಮಾಡ್ಕೊಳ್ಬೇಡ್ರಿ, ನಾನು ಸುಮ್ಮನೆ ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾರ್ಯನಿರ್ವಹಿಸಬೇಕೈತೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತೇಳಿ ನಾವೆಲ್ಲರೂ ಸಣ್ಣ ಮಕ್ಕಳಿಂದ ಇದ್ದಾಗ ಕತೆ ಕೇಳ್ಕೊತಾನೆ ಬಂದೀವಿ. ಆ ಕತೆ ಪುಸ್ತಕದಾಗ